ಹೀಗೆ ಈ ಕಥಾಸರಣಿಯು ಮುಂದುವರಿಯುತ್ತದೆ. ಇಲ್ಲಿಯವರೆಗೆ ಅಂದರೆ ಲಾರಾ ಮತ್ತು ಅಲ್ಮಾಂಜುವಿನ ಬಾಲ್ಯ ಹೇಗಿತ್ತು ಎಂದು ನಾವೀಗ ತಿಳಿದೆವು. ಲಾರಾಳ ಕುಟುಂಬ ಸಣ್ಣ ಕಾಡಿನಿಂದ ದೊಡ್ಡ ಕಾಡಿನಿಂದ ಪಶ್ಚಿಮಕ್ಕೆ ಪ್ರಯಾಣ ಬೆಳೆಸಿ ಹುಲ್ಲುಗಾವಲಿನ ಪ್ರಯರಿಯ ಹುಲ್ಲುಗಾವಲಿನಲ್ಲಿ ಈಗ ನೆಲೆಗೊಂಡಿದೆ. ಹಾಗೂ ಅಲ್ಮಾಂಜು ರೈತರ ಹುಡುಗನಾಗಿ ಬೆಳೆಯುತ್ತಿದ್ದಾನೆ. ಕಾಡಿನ ಹುಡುಗಿ ಲಾರಾ ಧೈರ್ಯವಂತಳು. ಆಕೆಗೆ ಕಾಡು ಮತ್ತು ನಾಡಿಗಿಂತ ಹೆಚ್ಚು ಪ್ರಯುಕ್ತವಾಗಿದೆ. ಹೀಗೆ ಅಲ್ಮಾಂಜೋಗೆ ಅವನಿಗೆ ಶಾಲೆಯಲ್ಲಿ ಓದಲು ಅಷ್ಟೊಂದು ಇಷ್ಟವಿಲ್ಲ. ಆದರೆ ಆತ ರೈತನಾಗಲು ತನ್ನನ್ನು ತಾನೇ ಪಳಗಿಸಿಕೊಳ್ಳುತ್ತಿದ್ದಾನೆ. ಧೈರ್ಯದ ಹುಡುಗಿ ಲಾರಾ ಮತ್ತು ರೈತರ ಹುಡುಗ ಅಲ್ಮಾಂಜುವಿನ ಈ ಎರಡು ಕವಲು ರಸ್ತೆಗಳು ಏನಾಗುತ್ತವೆಯೋ ಎಂದು ಮುಂದಿನ ಸರಣಿಗಳಲ್ಲಿ ನಾವು ನೋಡೋಣ. ಹೀಗೆ ವಸಾಹತುಶಾಹಿಯಾದ ಅಂದರೆ ಉಳುವವನಿಗೆ ಭೂಮಿ ಎಂಬ ಕಾನೂನು ಅಡಿಯಲ್ಲಿ ಲಾರಳ ಕುಟುಂಬ ಪ್ರೇರಿಯಲ್ಲಿ ಭೂಮಿಯನ್ನು ತನ್ನ ಸ್ವತ್ತನ್ನಾಗಿಸಿಕೊಳ್ಳಲು ಉಳುತ್ತಿದ್ದಾರೆ. ಹಾಗೂ ಅಲ್ಮಾಂಜುವಿನಲ್ಲಿ ಪಟ್ಟಣದ ಕಡೆಯಲ್ಲಿಯೂ ಕೂಡ ಹೇಗೆ ಬೆಳವಣಿಗೆ ಕಾಣುತ್ತದೆಯೋ ಅದೇ ರೀತಿ ಬೇಸಾಯವನ್ನು ಉತ್ತಮಪಡಿಸಿಕೊಳ್ಳಲು ಅಲ್ಮಾಂಜುವಿನ ಕುಟುಂಬ ಆತುರದಲ್ಲಿದೆ. ಈ ಎರಡು ಕುಟುಂಬಗಳು ಹೇಗೆ ಅಂದರೆ ಈಗಿನ ಅಮೆರಿಕಾ ಖಂಡದ ಮೊದಲನೇ ನಿವಾಸಿಗಳು ಈಗ ಇಲ್ಲ. ರೆಡ್ ಇಂಡಿಯನ್ನರು ಪ್ರೇರಿಯ ಹುಲ್ಲುಗಾವಲಿನಿಂದ ಕಾಲು ತೆಗೆದಿದ್ದಾರೆ. ಹೀಗಾಗಿ ಅಮೆರಿಕದಲ್ಲಿರುವ ರೆಡ್ ಇಂಡಿಯನ್ನರ ಅವಧಿ ಮುಗಿದು ಅಲ್ಲಿ ಭೂಮಿ ಮತ್ತು ದೇಶವನ್ನು ತಮ್ಮ ಪ್ರತಿಕಾರದಲ್ಲಿ ಇರಿಸಿಕೊಳ್ಳಲು ಬೇರೆ ಕಡೆಯಿಂದ ಪ್ರಯಾಣ ಬೆಳೆಸಿ ಅಲ್ಲಿಗೆ ಬಂದು ಜನ ನೆಲೆಸುತ್ತಿದ್ದಾರೆ. ಇದರೊಡನೆ ಲಾರಾ ಇಂಗಲ್ಸ್ ವೈಲ್ಡರ್ ಅವರ ಒಂದು ಜೀವಮಾನದ ಕಥೆಯ ಸರಣಿಯು ಲಾರಾ ಮತ್ತು ಅಲ್ಮಾಂಜುವಿನೊಂದಿಗೆ ಮುಂದುವರೆಯುತ್ತದೆ. ಹೀಗಾಗಿ ಇದೊಂದು ಸುಂದರ ಕಥೆಯೂ ಹೌದು, ಜೀವನದ ಆಗುಹೋಗುಗಳ ಬದುಕಿನಲ್ಲಿ, ಬಾಲ್ಯದಲ್ಲಿ ಹಾಗೂ ಮುಂದೆ ಯೌವನದಲ್ಲಿ ಮತ್ತು ಅದರ ನಂತರ ಇರುವ ಜೀವನ ಕಥಾಸರಣಿಗೆ ನೀವೆಲ್ಲರೂ ಇಷ್ಟಪಡುತ್ತೀರಿ ಎಂದು ನಾನು ತಿಳಿಯುತ್ತೇನೆ. ಇದಕ್ಕಾಗಿ ಈ ಚಾನಲನ್ನು, ಪುಸ್ತಕ ಸಾರಾಂಶ ಕನ್ನಡ ಧ್ವನಿ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.